ರಾಜ್ಯಾದ್ಯಂತ ರೇಣುಕಾ ಸ್ವಾಮಿ ಪ್ರಕರಣ ಎಲ್ರಿಗೂ ಗೊತ್ತೇ ಇರುವಂಥದ್ದು ಈಗಾಗಲೇ ಸಾಕಷ್ಟು ಸುದ್ದಿ ಆಗ್ತದೆ ಎಲ್ಲೆಡೆ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಷಯ ಈಗ ಸುದ್ದಿ ಏನಂತಂದರೆ ಈಗಾಗಲೇ ಈ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಅವರ ಗ್ಯಾಂಗ್ ಹಾಗೂ ಪವಿತ್ರ ಗೌಡ ಇವರೆಲ್ಲರೂ ಕೂಡ ಜೈಲಲ್ಲಿ ಇದ್ದಾರೆ ಜೈಲಿನ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಹೊಸ ವಿಷಯ ಏನಂತಂದರೆ ಎಲ್ಲರೂ ಕೂಡ ದರ್ಶನ್ ಮತ್ತು ಅವರು ಸಹಚರರು ಮಾತ್ರನೇ ತಪ್ಪು ಮಾಡಿದಾರಾ ಅಥವಾ ಸ್ವಾಮಿ ಏನು ತಪ್ಪೇ ಮಾಡಿಲ್ವಾ ಅನ್ನೋ ಥರದ ಚರ್ಚೆಗಳು ಎಲ್ಲ ಕಡೆ ಆಗ್ತಾಯಿದ್ದು ಆಮೇಲೆ ಒಂದು ಕಡೆ ದರ್ಶನ ಅಭಿಮಾನಿಗಳು ಕೂಡ ಏನು ರೇಣುಕಾ ಸ್ವಾಮಿ ಇದ್ದಾರೆ ಸ್ವಾಮಿ ಕೂಡ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು ಸರಿನಾ ಅಶ್ಲೀಲವಾಗಿ ಮೆಸೇಜು ಮತ್ತು ಫೋಟೋ ಕಳಿಸಿದ್ದು ಸರಿನಾ ಈ ಥರದ ತನಿಖೆ ಯಾಕೆ ಮಾಡ್ತಾ ಇಲ್ಲ ಅವ್ರು ಮಾಡಿದ್ದು ತಪ್ಪೇ ಆದರೆ ಇವರು ಮಾಡಿದ್ದು ತಪ್ಪಲ್ವಾ ಆಗಿರೋ ಪ್ರಕರಣ ಹಿನ್ನೆಲೆಯಲ್ಲಿ ಸಾಕಷ್ಟು ತನಿಖೆ ನಡೆಸಿದರೆ ರೇಣುಕಾ ಸ್ವಾಮಿ ಏನೆಲ್ಲ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಏನು ದರ್ಶನ್ ಫ್ಯಾನ್ಸ್ ಅವರು ಕೇಳ್ತಾ ಇದ್ರು ಈಗ ಹೊಸ ವಿಷಯ ಏನಂತಂದ್ರೆ ಈಗ ರೇಣುಕಾ ಸ್ವಾಮಿ ಅವರು ಏನಿದ್ದಾರೆ ಈ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯವರು ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದ್ದು ನಿಜ ಮತ್ತೆ ಒಂದಿಷ್ಟು ಫೋಟೋಸ್ ಕಳಿಸಿದ್ದು ನಿಜ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಅದು ತನಿಖೆ ಆಗ್ತಾ ಇದೆ ಇನ್ನು ಯಾಕಂದ್ರೆ ರೇಣುಕಾ ಸ್ವಾಮಿ ಅವರ ಮೊಬೈಲ್ ಇನ್ನೂ ಕೂಡ ಸಿಕ್ಕಿಲ್ಲ ಆ ಮೊಬೈಲ್ ಸಿಕ್ಕಿದ ಮೇಲೆ ಏನಿಲ್ಲ ಮೆಸೇಜ್ ಕಳಿಸಿದ್ದಾರೆ ಯಾವುದೆಲ್ಲ ಫೋಟೋ ಕಳಿಸಿದ್ದಾರೆ ಅನ್ನೋದು ಕೂಡ ಬಹಿರಂಗ ಆಗಬೇಕಾಗಿದೆ ಆದರೆ ಮೊಬೈಲ್ ಸಿಕ್ಕಿಲ್ಲದ ಕಾರಣ ಪೊಲೀಸರು ಮತ್ತೆ ನಕಲಿ ಸಿಮ್ಮನ್ನು ಬಳಸಿ ಏನಿಲ್ಲ ಮೆಸೇಜ್ ಕಳಿಸಿದೀರ ಅನ್ನೋದ್ರ ಬಗ್ಗೆ ಅವರು ತನಿಖೆ ನಡೆಸ್ತಾ ಇದ್ದಾರೆ ಆದರೆ ಅವ್ರೇನು ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸಿದ್ರು ಆದರೆ ಅದು ಆ ನಂಬರ್ ಇಂದ ಕಳಿಸಿಲ್ಲ ಬೇರೆ ಕಳಿಸಿರಬಹುದು ಅನ್ನೋ ಚರ್ಚೆಗಳು ಕೂಡ ಈಗ ನಡೀತಾ ಇದೆ ಒಟ್ಟಾರೆ ಈಗ ಪ್ರಕರಣಕ್ಕೆ ಮತ್ತೊಂದು ಹೊಸ ಟ್ವಿಸ್ಟ್ ಏನಂತಂದ್ರೆ ಪವಿತ್ರ ಗೌಡ ಅವರು ಪೊಲೀಸರ ತನಿಖೆ ವೇಳೆ ಹೊಸ ವಿಷಯವೊಂದನ್ನು ಹೇಳಿದ್ದಾರೆ ಅಂದ್ರೆ ರೇಣುಕಾ ಸ್ವಾಮಿ ಅವರು ನನಗೆ ಬರೋಬ್ಬರಿ ಇನ್ನೂರಕ್ಕೂ ಹೆಚ್ಚು ಮೆಸೇಜ್ಗಳನ್ನ ಕಳಿಸಿದ್ದಾರೆ ಅನ್ನೋ ಒಂದು ಬಹಿರಂಗವಾಗಿ ಪೊಲೀಸರ ಮುಂದೆ ಹೇಳಿದ್ದಾರೆ ಆ ಹೇಳಿಕೆ ನಿಜವಾಗ್ಲೂ ಈಗ ಒಂದಿಷ್ಟು ಬೇರೆ ತಿರುವನ್ನ ಪಡೆದುಕೊಳ್ತಾ ಇದೆ ಅಂದ್ರೆ ಫೆಬ್ರವರಿಯಿಂದ ಇಲ್ಲಿವರೆಗೂ ನನಗೆ ಮೆಸೇಜ್ ಕಳಿಸ್ತಾನೇ ಇದ್ದರು ಅಶ್ಲೀಲವಾಗಿ ಕಳಿಸ್ತಾಯಿದ್ರು ಒಂದಿಷ್ಟು ಫೋಟೋಸ್ಗಳ್ನು ಕಳಿಸ್ತಾ ಇದ್ದರು ಹಾಗಾಗಿ ನಾನು ಈ ವಿಷಯವನ್ನು ಪವನ್ಗೆ ಹೇಳಿದೆ ಪವನ್ ಅವರ ಸ್ನೇಹಿತರಿಗೆ ಹೇಳಿ ಅವ್ರಿಗೆ ಕಳಿಸಿ ಬುದ್ಧಿವಾದ ಹೇಳೋದಕ್ಕೆ ಹೊರಟಿದ್ದು ಈ ಘಟನೆ ಆಗಿದೆ ಆದರೆ ಸ್ವಾಮಿ ಕಳಿಸಿದ್ದು ಇಷ್ಟೊಂದು ಮೆಸೇಜಾ ಅನ್ನೋದು ಈಗ ಪೊಲೀಸ್ನವರಿಗೆ ಮತ್ತೆ ಒಂದಿಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ಬರ್ತಾ ಇದೆ ಅದೇನೇ ಇದ್ದರೂ ಕೂಡ ದರ್ಶನ್ ಅಭಿಮಾನಿಗಳು ಒಂದು ಪರವಾಗಿ ನಿಂತು ಮಾತಾಡ್ತಾ ಇದ್ರು ಅಂದ್ರೆ ರೇಣುಕಾ ಸ್ವಾಮಿ ಮಾಡಿದ್ದು ಎಷ್ಟು ಸರಿ ಅನ್ನೋದ್ರ ಮಟ್ಟಿಗೆ ಒಂದಿಷ್ಟು ಜನ ದರ್ಶನ್ ಪರವಾಗಿ ಕೂಡ ನಿಂತ್ಕೊಂಡು ಮಾತಾಡ್ತಾ ಇದ್ರು ಏನು ಅಂತ ಹೇಳಿದ್ರೆ ಈಗ ರೇಣುಕಾ ಸ್ವಾಮಿ ಮೆಸೇಜ್ ಕಳಿಸಿದ್ರು ಅವರೆಷ್ಟರ ಮಟ್ಟಿಗೆ ಸರಿ ಅದು ಅವರು ಪ್ರಾಮಾಣಿಕವಾಗಿದ್ದರ ಅನ್ನೋದು ಈ ಈ ಈ ಪ್ರಕರಣದ ಒಂದು ಮತ್ತೊಂದು ಪ್ರಶ್ನೆಯಾಗಿ ಕೇಳಿ ಬರ್ತಾ ಇದೆ ಒಟ್ಟಾರೆ ಅವರು ಪವಿತ್ರ ಗೌಡಗೆ ಏನು ಒಂದಷ್ಟು ಮೆಸೇಜ್ ಕಳಿಸಿದ್ರು ಅದು ಈಗ ಬಂದಿರತಕ್ಕಂಥ ಸುದ್ದಿ ಅದರಲ್ಲೂ ಪವಿತ್ರ ಅವರೇ ಪೊಲೀಸರ ಮುಂದೆ ಹೇಳಿರುವಂತ ಕೇ ಹೇಳೋದಾದರೆ ಇನ್ನೂರಕ್ಕೂ ಅಧಿಕ ಮೆಸೇಜ್ ಅಂತೆ ಅಂದರೆ ಇನ್ನೂರಕ್ಕೂ ಅಧಿಕ ಮೆಸೇಜ್ ರೇಣುಕಾ ಅವರು ಕಳಿಸಿದ್ರ ಅಥವಾ ಫೋಟೋಗಳೇನಾದರೂ ಕಳಿಸಿದ್ರಾ ಈ ಬಗ್ಗೆ ತನಿಖೆ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ಆಲ್ರೆಡಿ ಪೊಲೀಸ್ನವರು ಏನು ರೇಣುಕಾಸ್ವಾಮಿಯವರ ನಂಬರ್ ಇತ್ತು ಆ ನಂಬರ್ನ ನಕಲಿ ನಂಬರ್ನ ಪಡೆದು ಅವರ ಇನ್ಸ್ಟಾಗ್ರಾಮ ಎಲ್ಲ ಜಾಲಾಡಿದ್ದಾರೆ ಸೊ ಅಲ್ಲಿ ಇನ್ಸ್ಟಾಗ್ರಾಮ ಜಾಲಾಡಿದ್ರು ಕೂಡ ಅವ್ರಿಗೆ ಯಾವುದೇ ಈ ರೀತಿಯ ಅಶ್ಲೀಲವಾದಂಥ ಮೆಸೇಜ್ಗಳಾಗಲಿ ಫೋಟೋ ಆಗಲಿ ಕಳಿಸಿರುವ ಇದಾಗಲಿ ಮಾಹಿತಿ ಸಿಕ್ಕಿಲ್ಲ ಅನ್ನೋ ವಿವರ ಈಗ ಕೇಳಿ ಬರ್ತಾ ಇದೆ ಆದರೆ ಸ್ವಾಮಿ ಅವರು ಒಂದು ವೇಳೆ ಬೇರೆ ಸಿಮ್ಮನ್ನು ಬಳಸಿ ಅಥವಾ ಬೇರೆ ಅಕೌಂಟಿಂದ ಏನು ಕಳಿಸಿದ್ದಾರೆ ಆ ಆ ನಂಬರ್ ಯಾವುದು ಅನ್ನೋದ್ರ ಬಗ್ಗೆನು ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ ಒಟ್ಟಾರೆ ರಾಜ್ಯಾದ್ಯಂತ ಏನು ಈ ರೇಣುಕಾ ಸ್ವಾಮಿ ಪ್ರಕರಣ ಕಳೆದ ಒಂದು ಹದಿನೈದು ಹದಿನಾರಿಂದ ಜೋರಾಗಿ ನಡೀತಾ ಇದೆ ಅದು ದಿನಕ್ಕೊಂದು ಬೆಳವಣಿಗೆನ ಕಾಣ್ತಾ ಇದೆ ಸೊ ಈ ಬೆಳವಣಿಗೆ ಮಧ್ಯೆ ಈಗ ಪವಿತ್ರ ಗೌಡ ಅವರು ಇಷ್ಟೊಂದು ಮೆಸೇಜ್ ಕಳಿಸಿದ್ರು ಅನ್ನೋದನ್ನ ಸತ್ಯನ ಹೇಳಿದ್ದಾರೆ ಈಗ ಒಂದೊಂದಾಗಿ ಒಂದೊಂದಾಗಿ ಪೊಲೀಸರು ಕೂಡ ಈ ನಿಟ್ಟಿನಲ್ಲಿ ತನಿಖೆ ಕೈಗೊಂಡಿದ್ದಾರೆ ಅತ್ತ ಚಿತ್ರದುರ್ಗದಲ್ಲಿ ಸ್ವಾಮಿ ಅವರ ಕುಟುಂಬ ಏನಿದೆ ಆ ಕುಟುಂಬ ಅಂದರೆ ಅವರ ರೇಣುಕಾಸ್ವಾಮಿ ಅವರಿಗೆ ಪತ್ನಿ ಅವರಿಗೂ ಕೂಡ ಪೊಲೀಸ್ನವರು ಏನು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಶುರು ಮಾಡಿದ್ದಾರೆ ಅಂದರೆ ರೇಣುಕಾ ಸ್ವಾಮಿ ಯಾರಿಗೆಲ್ಲ ಮೆಸೇಜ್ ಕಳಿಸಿದ್ರು ಅನ್ನೋದ್ರ ಬಗ್ಗೆ ಅವ್ರು ಮುಂದೆ ಹೇಳಿದ್ದಾರೆ ಆದರೆ ಅವರು ನಮ್ಮ ಆ ಪತಿಯವರು ಆ ರೀತಿಯಾಗಿ ಇರಲಿಲ್ಲ ಆ ವಿಷಯ ಗೊತ್ತಿರಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಮಾತಾಡಿದ್ದಾರೆ ಒಟ್ಟಾರೆ ಈ ಪ್ರಕರಣ ದಿನಕ್ಕೂ ದಿನಕ್ಕೂ ಹೆಚ್ಚೆಚ್ಚು ಬೆಳವಣಿಗೆಗಳನ್ನ ಕಾಣ್ತಾ ಇದೆ ಈ ರೇಣುಕಾ ಸ್ವಾಮಿ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ಹಂತ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಜುಲೈ ನಾಲ್ಕರವರೆಗೂ ಈಗ ಏನು ದರ್ಶನ್ ಅವರ ಗ್ಯಾಂಗ್ ನ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಕೊಪ್ಪಿಸಿದ್ದಾರೆ ಅದಾದ ನಂತರ ಒಂದಿಷ್ಟು ಮತ್ತೆ ಬೆಳವಣಿಗೆಗಳನ್ನ ಕಾಣ್ಬೋದು ತನಿಖೆ ನಡೆಸಿರ್ತಕ್ಕಂಥ ಪೊಲೀಸರು ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಸೊ ಕೋರ್ಟ್ ಮುಂದೆ ಆ ಮಾಹಿತಿಗಳನ್ನೆಲ್ಲ ಹೇಳ್ತಾರೆ ಅದಾದ ನಂತರ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದ್ರ ಮತ್ತೊಂದಷ್ಟು ಚರ್ಚೆ ಆಗದೆ ಅಹ್ ಏನೇ ಇದ್ರು ಕೂಡ ರೇಣುಕಾ ಸ್ವಾಮಿ ಅವರು ಪವಿತ್ರಗೌಡಗೆ ಅಷ್ಟೊಂದು ಮೆಸೇಜ್ಗಳನ್ನ ಕಳಿಸಿದ್ರ ಯಾವೆಲ್ಲ ಫೋಟೋಗಳು ಕಳಿಸಿದ್ರು ಅನ್ನೋದೇ ಈಗ ಎಲ್ಲರ ಮುಂದೆ ಕಾಡ್ತಾ ಇರುವಂತ ಪ್ರಶ್ನೆ